ಅಥವಾ ರೈತರಿಂದನೇ ಇವರು ಕಾಳುಗಳನ್ನ ಪರ್ಚೇಸ್ ಮಾಡಿ ಆಮೇಲೆ ತೊಳೆದು ಬಿಟ್ಟು ಈ ತರ ನೆರಳಲ್ಲಿ ಒಣಗಿಸೋದ್ರಿಂದ ಸತ್ವ ಏನಿದೆ ಅದು ಪರಿಪೂರ್ಣವಾಗಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಕಾಳುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಹೆಕ್ಕಿ ಹೆಕ್ಕಿ ಅದನ್ನ ಕ್ಲೀನ್ ಮಾಡ್ತಾರೆ. 15 ತರದ ಧಾನ್ಯಗಳು ಆಮೇಲೆ 9 ತರದ ಸಿರಿಧಾನ್ಯಗಳು ಅದರಲ್ಲಿ ಹಾಕಿರ್ತಾರೆ. ಪ್ರತಿಯೊಂದು ಧಾನ್ಯಕ್ಕೂ ಹುರಿಯೋ ಟೈಮ್ ಬೇರೆ ಬೇರೆ. ಅದ ಪ್ರಮಾಣಕ್ಕೆ ಸರಿಯಾಗಿ ಅದನ್ನ ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಲಿನ ಮೆಷಿನ್ ಅಲ್ಲೇ ಇದನ್ನ ಫೈನಲಿ ಪುಡಿ ಮಾಡಿ ಆಮೇಲೆ ಪ್ಯಾಕೇಜಿಂಗ್ ಕಳಿಸ್ತಾರೆ. ಆದ್ರಿಂದ ನಮ್ಗೆ ಪೌಷ್ಟಿಕತೆ ತುಂಬಾನೇ ಸಿಗತ್ತೆ ರೀ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ, ನಾನು ರಿತೇಶ್ ಕಾಮತ್, ಇವಳು ನನ್ನ ಹೆಂಡತಿ ಸ್ನೇಹ ಕಾಮತ್ ಅಂತ. ನಾವಿವತ್ತು ಸಿರಾದ ಹತ್ರ ಇರುವಂತ ಜೀನಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು ಈ ಪ್ರಾಡಕ್ಟ್ ಅನ್ನೋದು ಕರ್ನಾಟಕ ಅಲ್ಲದೆ ಬೇರೆ ಎಲ್ಲ ರಾಜ್ಯದಲ್ಲೂ ಮನೆ ಮಾತಾಗಿದೆ. ಯಾಕಂದ್ರೆ ಇದರಿಂದ ಬೆನಿಫಿಟ್ ಪಡೆದವ್ರು ತುಂಬ ಜನ ಇದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದೆಲ್ಲ ಇವಾಗ ತುಂಬ ಸುಧಾರಣೆಯನ್ನು ಅವ್ರು ಕಂಡಿದ್ದಾರೆ. ಯಾಕೆ ಈ ಥರ ಅವರಿಗೆ ಬೆನಿಫಿಟ್ ಆಯಿತು ಅಂತ ಗೊತ್ತಾಗಬೇಕಾದ್ರೆ ನೀವು ಅದರ ಪ್ರಾಸೆಸನ್ನು ನೋಡಿದ್ರೇ ನಿಮ್ಗೆ ಗೊತ್ತಾಗತ್ತೆ. ಸೊ ನಾವಿವತ್ತು ಇಲ್ಲಿ ಬಂದು ಇಡೀ ಪ್ರಾಸೆಸನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಿಡಿದು 1 ಕೆಜಿ ಜೀನಿ ನಿಮ್ಮ ಕೈಗೆ ಬರೋ ತನಕ ಏನೆಲ್ಲ ಪರಿಶ್ರಮ ಇದೆ, ಏನೆಲ್ಲ ಕಷ್ಟಪಡ್ತಾರೆ, ಎಷ್ಟು ಪ್ರಾಸೆಸ್ ಇದೆ, ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲದು ನಿಮ್ಗೆ ಇವತ್ತು ತೋರಿಸ್ತೀವಿ. ಬನ್ನಿ ಒಳಗೋಗೋಣ. ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವ ರೈತರಿಂದನೇ ಇವರು ಕಾಳುಗಳನ್ನು ಪರ್ಚೇಸ್ ಮಾಡಿ ಅದನ್ನು ಫಸ್ಟು ಮಷಿನಲ್ಲಿ ಕ್ಲೀನ್ ಮಾಡ್ತಾರೆ. ಆಮೇಲೆ ಮತ್ತೆ ಪುನಃ ಅದನ್ನು ತೊಳೆದು ಬಿಟ್ಟು ಮತ್ತೆ ಈ ಕೆಲಸದವರ ಕೈಯಲ್ಲಿ ಕ್ಲೀನ್ ಮಾಡಿಸಿ ಆಮೇಲೆ ಇದನ್ನು ಒಣಗಿಸ್ಲಿಕ್ಕೆ ಹಾಕ್ತಾರೆ. ಇಲ್ಲಿ ನೆರಳಲ್ಲೇ ಒಣಗಿಸ್ತಾರೆ, ಬಿಸಿಲಲ್ಲಿ ಒಣಗಿಸಲ್ಲ. ಯಾಕೆ ಅಂದರೆ ಇದು ಬಿಸಿಲಲ್ಲಿ ಒಣಗಿಸಿದ್ರೆ ಓವರ್ ಡ್ರೈ ಆಗುತ್ತೆ, ಅದರಿಂದ ಪೌಷ್ಟಿಕಾಂಶ ಎಲ್ಲ ನಾಶ ಆಗುತ್ತೆ ಅಂತ. ಈ ಥರ ನೆರಳಲ್ಲಿ ಒಣಗಿಸೋದ್ರಿಂದ ಸರಿಯಾಗಿ ಮೊಳಕೆ ಹೊಡೆದು ಅದರ ಸತ್ವ ಏನಿದೆ ಅದು ಪರಿಪೂರ್ಣವಾಗಿ ನಿಮಗೆ ಸಿಗುತ್ತೆ. ಸ್ನೇಹ, ಈ ಒಂದು ಜೀನಿ ನಮ್ಮ ಕೈಗೆ ಸಿಗಬೇಕಾದ್ರೆ 15 ತರದ ಧಾನ್ಯಗಳು ಆಮೇಲೆ 9 ತರದ ಸಿರಿಧಾನ್ಯಗಳು ಅದರಲ್ಲಿ ಹಾಕಿರ್ತಾರೆ. ಮತ್ತೆ ಪ್ರತಿಯೊಂದಕ್ಕೂ ಅವರು ಫಸ್ಟ್ ಏನು ಕಾಳಜಿ ಅಂದರೆ ಕ್ಲೀನ್ ಆಗಿರಬೇಕು ಅಂತ. ಸೊ ಇಲ್ಲಿ ನೀವು ನೋಡಿದ್ರೆ ಎಲ್ಲೂ ನಿಮಗೆ ಗಲೀಜು ಇರೋದಾಗಲಿ ಏನೂ ಇಲ್ಲ, ಅಷ್ಟು ಶುದ್ಧತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಕೊನೆಗೆ ಬರೋ ಪ್ರಾಡಕ್ಟ್ ಇದೆಯಲ್ಲ ಅಷ್ಟು ಕ್ಲೀನ್ ಆಗಿರುತ್ತೆ, ಮತ್ತೆ ಅದರ ಪರಿಪೂರ್ಣವಾದಂತ ಉಪಯೋಗ ಏನಿದೆ ಸಿಗುತ್ತೆ. ಅದಕ್ಕೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕಾಳುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಹೆಕ್ಕಿ ಹೆಕ್ಕಿ ಅದನ್ನ ಕ್ಲೀನ್ ಮಾಡ್ತಾರೆ. ಯಾಕೆ ಕ್ಲೀನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಕಲ್ಲಿರುತ್ತೆ, ಈ ಕಸಕಡ್ಡಿ ಇರುತ್ತೆ, ಅದನ್ನೆಲ್ಲ ಅವರು ಸಪ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ಮಾಡಿದ ಮೇಲೆ ಈ ರೀತಿ ಕಸ ಎಲ್ಲ ಸಿಗತ್ತೆ, ಅದನ್ನು ಸಪ್ರೇಟ್ ಮಾಡ್ತಾರೆ ಅವರು. ಇವಾಗ ನಾವು ಮನೇಲಿ ಏನು ಮಾಡ್ತೀವಿ ಅಂದರೆ ಗೋಡಂಬಿ ಅಂದರೆ ಎಲ್ಲ ಗೋಡಂಬಿನೂ ಸುರಿದು ಬಿಡ್ತೀವಿ, ಬಟ್ ಇವರು ಗೋಡಂಬಿಯಲ್ಲೂ ಕೂಡ ಅದರಲ್ಲಿ ಒಳ್ಳೆ ಗೋಡಂಬಿಗಳನ್ನು ಮಾತ್ರ ಇವರು ಚೂಸ್ ಮಾಡ್ತಾರೆ. ಆದ್ದರಿಂದ ನಮಗೆ ಪೌಷ್ಟಿಕತೆ ತುಂಬಾ ಸಿಗತ್ತೆ ರೀ. ನೀವಿಲ್ಲಿ ಆ ಕಡೆ ಈ ಕಡೆ ನೋಡಿದರೆ ಎಷ್ಟೋ ಜನ ಇಲ್ಲಿ ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಅವರ ಕೆಲಸನೇ ಮ್ಯಾನ್ಯುವಲಿ ಕಾಳುಗಳನ್ನು ಕ್ಲೀನ್ ಮಾಡುವಂಥದ್ದು. ಪ್ರತಿಯೊಬ್ಬರು ಒಂದೊಂದೊಂದೊಂದು ಥರ ಕಾಳು ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ. ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಅದರಲ್ಲಿ ಏನೇ ಕಸ ಕಡ್ಡಿ ಇದ್ದರೂ ಅವರು ಅದನ್ನು ಹೆಕ್ಕಿ ಫೈನಲಿ ಅದು ಪ್ರಾಸೆಸಿಂಗಿಗೆ ಹೋಗುತ್ತೆ. ಮ್ಯಾನ್ಯುವಲಿ ಕ್ಲೀನ್ ಆಗಿರುವಂತಹ ಏನು ಕಾಳುಗಳಿದೆ ಅದನ್ನು ಇಲ್ಲಿ ಮಣ್ಣಿನ ಮಡಿಕೆಯಲ್ಲೇ ಹುರಿತಾರೆ ಇವರು. ಬೇರೆ ಪಾತ್ರೆಗಳಲ್ಲೆಲ್ಲ ಹುಳಿದ್ರೆ ಅದು ಓವರ್ ಡ್ರೈ ಆಗುತ್ತೆ, ಓವರ್ ಹೀಟ್ ಆಗುತ್ತೆ, ಕಾಳಿನ ಪೌಷ್ಟಿಕಾಂಶ ಎಲ್ಲ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕು ಅಂದರೆ ಇಲ್ಲಿ ಮಣ್ಣಿನ ಪಾತ್ರೆಗಳನ್ನು ಮಾಡಲಿಕ್ಕೆ 3 ಕುಟುಂಬಗಳು ಇವೆ. ಹಾಗೆ ಇವರು ಅದನ್ನು ಹುರಿಬೇಕು ಅಂದರೆ ಅವರು ಈ ರೀತಿ ಮರದ ಸೌಟನ್ನು ಉಪಯೋಗಿಸ್ತಾರೆ, ನಿಮ್ಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹ, ಇಲ್ಲಿ ಹುರಿಯೋದಿದೆಯಲ್ಲ, ನಾನು ಆವಾಗಲೇ ಹೇಳ್ದಂಗೆ 15 ಧಾನ್ಯಗಳು, 9 ಥರದ ಸಿರಿಧಾನ್ಯಗಳು, ಪ್ರತಿಯೊಂದು ಧಾನ್ಯಕ್ಕೂ ಹುರಿಯೋ ಟೈಮು ಬೇರೆ ಬೇರೆ, ಒಂದಕ್ಕೊಂದೊಂದು ಥರ ಟೈಮ್ ಇರುತ್ತೆ. ಹಾಗಾಗಿ ಒಂದೊಂದು ಧಾನ್ಯಗಳನ್ನು ಒಬ್ಬೊಬ್ಬರಿಗೆ ವಹಿಸ್ಕೊಟ್ಟಿದ್ದಾರೆ, ಅವರಿಗೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ ಎಷ್ಟೊತ್ತು ಹುರಿಬೇಕು ಅಂತ. ಅಷ್ಟೇ ಹೊತ್ತು ಹುರಿದು ಆಮೇಲೆ ಅದರ ಒಂದು ಪ್ರಮಾಣಗಳಿರುತ್ತೆ, ಎಲ್ಲದನ್ನು ಒಂದೇ ಪ್ರಮಾಣದಲ್ಲಿ ಹಾಕೋಕ್ಕಾಗಲ್ಲ, ಬೇರೆ ಬೇರೆ ಕ್ವಾಂಟಿಟಿ ಇರುತ್ತೆ. ಸೊ ಇಲ್ಲಿಂದ ಹುರಿದಾದ ನಂತರ ಅದು ಪ್ರಮಾಣಕ್ಕೆ ಸರಿಯಾಗಿ ಅದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಪುನಃ ಅದನ್ನು ಸ್ವಲ್ಪ ಹೊತ್ತು ತಣ್ಣೀಲಿಕ್ಕೆ ಬಿಡ್ತಾರೆ.
ಆಮೇಲೆ ಹೋಗಿ ಅದು ಪುಡಿಯಾಗಿ ಬರುತ್ತೆ. ಮತ್ತೆ ಅದರಲ್ಲಿ ಏನ್ ನೆನ್ಸಿಟ್ಟಿರ್ತಾರಲ್ಲ, ಏನು ಒಣಗಿಸ್ತಾರಲ್ಲ, ಅದರಲ್ಲಿ ಏನಾದ್ರೂ ಮತ್ತೆ ಈ ಕಲ್ಲುಗಳು ಕಾಳುಗಳು ಅಥವಾ ಕಾಳುಗಳಂದ್ರೆ ಕೆಟ್ಟ ಕಾಳುಗಳು ಏನಾದ್ರೂ ಇದ್ರೆ ಅದನ್ನ ಮತ್ತೆ ಅವರು ಪುನಃ ಬೇರ್ಪಡಿಸ್ತಾರೆ. ಸಪೋಸ್ ಹುರಿಬೇಕಾದ್ರೆ ಓವರ್ ಹೀಟ್ ಆಗಿ ಸ್ವಲ್ಪ ಕಪ್ಪಗಾಯ್ತು ಅಂದ್ಕೊಳ್ಳಿ, ಆ ಕಾಳುಗಳನ್ನ ಅವ್ರು ಮತ್ತೆ ಪುನಃ ಬಳಸಲ್ಲ. ಹೌದು, ಅದು ವೇಸ್ಟ್ ಆದ್ರೂ ತೊಂದರೆ ಇಲ್ಲ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು ಅಂತೇಳಿ ಇನ್ನೊಂದು ಟೀಮ್ನ ಇಟ್ಟಿದ್ದಾರೆ. ಅವ್ರ ಕೆಲಸ ಏನಂದ್ರೆ ಎಲ್ಲಾದ್ರೂ ಎಕ್ಸ್ಟ್ರಾ ಹುರಿದು ಬಂದಿರೋದಿದ್ರೆ ಅದನ್ನ ಹೆಕ್ಕಿ ತೆಗೆದು ಒಳ್ಳೆ ಇರುವಂತ ಕಾಳುಗಳನ್ನು ಮಾತ್ರ ಫೈನಲಿ ಪ್ರಾಸೆಸಿಂಗ್ಗೆ ಕಳಿಸುವಂಥದ್ದು. ಇಲ್ಲಿ ಈ ರೀತಿ ಏನು ನಾವು ಒಣಗಿಸ್ತಾರಲ್ಲ, ಈ ರೀತಿ ಹುರ್ಕೊಂಡು ಆಮೇಲೆ ಅದನ್ನು ಮತ್ತೆ ಒಣಗಿಸ್ತಾರೆ, ಮತ್ತೆ ಕ್ಲೀನಿಂಗ್ ಮಾಡ್ತಾರೆ, ಅದನ್ನು ಕಲ್ಲಿನ ಮಷಿನ್ನಲ್ಲೇ ಅದನ್ನು ಪುಡಿ ಮಾಡ್ತಾರೆ. ಹೌದು, ಯಾಕೆಂದರೆ ನೀವು ಬೇರೆ ಮಷಿನ್ನಲ್ಲೆಲ್ಲ ಪುಡಿ ಮಾಡಿದರೆ ಅದು ಫುಲ್ಲು ಓವರ್ ಹೀಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಮನೇಲಿ ನಾವು ಮಿಕ್ಸಿ ಯೂಸ್ ಮಾಡಿದ್ರೆ ತುಂಬಾ ಓವರ್ ಹೀಟ್ ಆಗುತ್ತೆ, ಕೆಲವೊಂದ್ಸಲ ಗಂಟುಗಳು ಕಟ್ಕೊಳುತ್ತೆ. ಆ ಥರ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಅವರು ಕಲ್ಲಿನ ಮಷಿನ್ನಲ್ಲೇ ಇದನ್ನು ಫೈನಲಿ ಪುಡಿ ಮಾಡಿ ಆಮೇಲೆ ಪ್ಯಾಕೇಜಿಂಗಿಗೆ ಕಳಿಸ್ತಾರೆ. ಫ್ರೆಂಡ್ಸ್, ಈಗ ನೋಡಿ ನಾವು ಪ್ಯಾಕೇಜಿಂಗ್ ಸೆಕ್ಷನ್ನಲ್ಲಿದ್ದೀವಿ. ಕಲ್ಲಿನ ಮೆಷಿನಲ್ಲಿ ಪುಡಿಯಾಗಿ ಬಂದ ಪೌಡರ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಪ್ರತಿಯೊಂದು ಮ್ಯಾನ್ಯುವಲ್ ಆಗಿ ಪ್ಯಾಕಿಂಗ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರು ಒಂದು ಹೈಜೀನನ್ನು ಮೈಂಟೈನ್ ಮಾಡಿರುವಂಥದ್ದು, ಕೈಗೆ ಗ್ಲೌಸ್ ಹಾಕೋದಿರ್ಬೋದು, ತಲೆ ಕ್ಯಾಪ್ ಹಾಕೋದಿರ್ಬೋದು, ಪ್ರತಿಯೊಂದರಲ್ಲೂ ಮಾಸ್ಕ್ ಹಾಕ್ಕೊಂಡು ಅವರು ಪ್ರತಿಯೊಂದರಲ್ಲೂ ಒಂದು ಹೈಜೀನನ್ನು ಮೈಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹೆಂಗಂದರೆ ಇವತ್ತು ಏನು ಪುಡಿಯಾಗಿ ಬಂದಿದೆಯಲ್ಲ, ಅದೇ ದಿನ ಪ್ಯಾಕಿಂಗ್ ಆಗಿ ಅದೇ ದಿನ ಡಿಸ್ಪ್ಯಾಚ್ ಆಗಿ ಒಂದು ದಿನ ತಪ್ಪಿದ್ರೆ ಎರಡು ದಿನದೊಳಗೆ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಲುಪುತ್ತೆ. ಹಾಗಾಗಿ ನಿಮ್ಗೆ ಏನು ಈ ಪೌಡರ್ ಸಿಗುತ್ತಲ್ಲ ಅದು ಫ್ರೆಶ್ ಆಗಿ ಮಾಡಿರುವಂಥದ್ದೇ ಸಿಗುತ್ತೆ. ಮತ್ತು ದಿನಕ್ಕೆ 8 ಟನ್ ಅಷ್ಟು ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸೊ ಪ್ರೊಡಕ್ಷನ್ ಆಗಿ ನೋಡಿ ಫೈನಲಿ ಈ ಥರ ಅರ್ಧರ್ಧ ಕೆಜಿನ ಪ್ಯಾಕೆಟಲ್ಲಿ ಅವರು ಎರಡು ಪ್ಯಾಕೆಟನ್ನು ಸೇರಿಸಿ ಒಂದು ಕೆಜಿ ಬಾಕ್ಸ್ ಮಾಡಿ ಫೈನಲಿ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಇದು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಅರ್ಧರ್ಧ ಕೆ ಜಿದು ಬೇಗ ಹಾಳಾಗಬಾರ್ದು ಅಂತೇಳಿ. ನೀವು ಈಗ ಒಂದ್ಸಲ ಓಪನ್ ಮಾಡಿದ್ರಿ ಅಂದರೆ ಇದು ಜಾಸ್ತಿ ದಿನ ಇಡೋಂಗಿಲ್ಲ, ಯಾಕಂದರೆ ಇದರಲ್ಲಿ ಒಂದು ಚೂರು ಕೆಮಿಕಲ್ ಆ್ಯಡ್ ಆಗಿಲ್ಲ, ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿಲ್ಲ. ಹಾಗಾಗಿ ನಿಮಗೆ ಒಂದ್ಸಲ ಓಪನ್ ಮಾಡಿದ್ರಂದರೆ ನೀವು ಅದನ್ನು ಆದಷ್ಟು ಬೇಗ ಬಳಸಬೇಕು, ಹಾಗಾಗಿ ಬೇಗ ಕೆಡದೇ ಇರಲಿ ಅಂತೇಳಿ ಇಂಥದ್ದು ಎರಡು ಪ್ಯಾಕೆಟನ್ನು ಸೇರಿಸಿ ಒಂದು ಕೆ ಜಿ ಬಾಕ್ಸ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೇನೆ. ಸರ್, ಇಷ್ಟೊತ್ತು ನೀವು ಮಂಗಳೂರಿಂದ ಬಂದು ನಮ್ಮ ಜೀನಿ ಕಂಪ್ನಿ ನೋಡ್ತಾ ಇದ್ರಿ, ನಿಮ್ಮ ಮನ್ಸಿಗೆ ಏನು ಸರ್? ಯಾಕಂದ್ರೆ ನಾವು ನಿಮಗೆ ನೀವು ನಮಗೆ ಕ್ವಶನ್ ಕೇಳಬೇಕಾಯ್ತು, ಈಗ ನಾನೇ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡೋ ವಿಧಾನ ಎಲ್ಲ ನೋಡಿದ್ರಿ ಸರ್, ತೊಳೆಯೋದಿರ್ಬೋದು, ನೆನಕೋದಿರ್ಬೋದು, ಅದು ಕ್ಲೀನ್ ಮಾಡೋದಿರ್ಬೋದು, ಪ್ರತಿಯೊಂದು ನೋಡಿದ್ರಿ, ಉರಿಯೋದಿರ್ಬೋದು, ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾರೆ, ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಸರ್? ಸರ್, ಫ್ರಾಂಕ್ಲಿ ಹೇಳಬೇಕಂದ್ರೆ ಒಂದು ಇವರು ಎಷ್ಟು ಡೌನ್ ಟು ಅರ್ತ್ ಇದ್ದಾರಂದರೆ ಇವರು ಇಲ್ಲಿನ ಓನರ್ ಅನ್ನೋದಕ್ಕಿಂತ ನಮ್ಗೆ ಆವಾಗಲಿಂದ ಅಸಿಸ್ಟ್ ಮಾಡ್ತಾ ಇದ್ದಾರೆ. ನಾನು ಈ ತರದ್ದು ಮನುಷ್ಯನ ನೋಡೇ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಈಗ ನಾವು ನಮ್ಮಿಂದ ನಮ್ಮ ಫ್ಯಾಮಿಲಿಗೆ ಮಾತ್ರ ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ. ಇವರು ಹತ್ತಾರು ಕುಟುಂಬ ಅಲ್ಲ, ಸಾವಿರಾರು ಕುಟುಂಬ ಚೆನ್ನಾಗಿರ್ಲಿ ಅಂತ ಆ ಒಂದು ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಖಂಡಿತ. ಮತ್ತೆ ಆ ಪಾರದರ್ಶಕತೆ ಇದೆಯಲ್ಲ ಸರ್, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲೂ ನೀವು ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕಿಲ್ಲ, ನಾವು A to Z ಇಲ್ಲಿ ತೊಳೆಯೋದ್ರಿಂದ ಹಿಡಿದು ಫಸ್ಟ್ ಹೆಂಗ್ ಬರುತ್ತೆ ಅಲ್ಲಿಂದ ಏನೇ ಪ್ರಾಸೆಸ್ ಇದೆಯಲ್ಲ ಅದಷ್ಟು ನಮ್ಗೆ ನೋಡಕ್ ಕೊಟ್ಟಿದ್ದಾರೆ, ಪ್ಲಸ್ ಅದನ್ನ ಶೂಟ್ ಮಾಡೋಕ್ಕೂ ಎಲ್ಲೋ ಮಾಡಿದ್ದಾರೆ. ತುಂಬಾ ಜನ ಈ ತರ ಬಿಸ್ನೆಸ್ ಸೀಕ್ರೆಟ್ಸ್ ಅನ್ನೆಲ್ಲ ಬಿಡಲ್ಲ ಸರ್ ಹೊರಗಡೆ, ಬಟ್ ನೀವು ಅದು ಕೊಟ್ಟಿದ್ದೀರಲ್ಲ ಅದೇ ನಮ್ಗೆ ಭಾಳ ಖುಷಿ. ಯಾಕೆಂದ್ರೆ ಇವತ್ತು ಸರ್ ಏನಕ್ಕೆ ಅದು ಖುಷಿ ಆಗುತ್ತೆ ಅಂತಾನೆ, ಇವತ್ತು ಲಕ್ಷಾಂತರ ಜನ ನನಗೆ ಬಿ ಪಿ ನಾರ್ಮಲಿಗೆ ಬಂತು, ಶುಗರ್ ನಾರ್ಮಲಿಗೆ ಬಂತು ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ ಸರ್. ಎಷ್ಟೋ ಜನ ಹೇಳ್ತಾರೆ ಸರ್ ಇವ್ರು ನೆನಾಗ್ತಾರ, ತೊಳಿತಾರ, ಒಣಗಾಕ್ತಾರ, ಮಣ್ಣಿನ ಮಡಿಕೆಗೆ ಹೊರಿತಾರ. ಯಾಕೆಂದ್ರೆ ದಿನಕ್ಕೆ ನೋಡಿದ್ರೆ 6,000 ಕೆಜಿ ತಯಾರು ಮಾಡ್ತಾರೆ, ಇವ್ರು ಈ ಥರ ಮಾಡ್ತಾ ಇದ್ದಾರ ಅಂತ ಎಷ್ಟೋ ಜನಕ್ಕೆ ನಂಬಿಕೆ ಇರಲ್ಲ. ನಾವು ಅದಕ್ಕೆ ಯಾರೇ ಬಂದರೂ ನೇರವಾಗಿ ತೋರಿಸ್ತೀವಿ ಸರ್, ಎಷ್ಟು ಗಂಟೆ ನೆನಾಗ್ತೀವಿ, ಎಷ್ಟು ಗಂಟೆ ತೊಳಿತೀವಿ, ಎಷ್ಟು ಒಣಗಿಸ್ತೀವಿ, ಯಾವ ರೀತಿ ಮಣ್ಣಿನ ಮಡಿಕೆಯಲ್ಲಿ ಹೊರಿತೀವಿ, ಆ ಪ್ರತಿಯೊಂದು ತೋರಿಸೋದು ಉದ್ದೇಶಕ್ಕೆ ಎಲ್ಲೂ ನೋ ಅಂತ ಹಾಕಿ ಇಲ್ಲ ಸರ್, ಎಸ್ ಅಂತಲೇ ಕರಿತೀವಿ ಸರ್. ಮತ್ತೆ ಸರ್ ಇವತ್ತು ನಿಮ್ಮಿಂದ 1,000 ಕುಟುಂಬಗಳು 1,500 ಜನ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ತುಂಬ ದೊಡ್ಡ ಕೆಲಸ ಸರ್ ಅದು. ಯಾಕಂದರೆ ನಿರುದ್ಯೋಗ ಸಮಸ್ಯೆಗೆ ನೀವೊಂದು ಒಂದು ಚಿಕ್ಕ ರೀತಿಯಲ್ಲಿ ಅದನ್ನು ಒಂದು ನಿವಾರಿಸುವಂಥ ಪ್ರಯತ್ನ ಮಾಡಿದ್ದೀರಾ. ಮತ್ತು ಅದಲ್ಲದೆ ಇದು ಬಿಹೈಂಡ್ ದ ಸೀನ್ ಆಯಿತು, ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಇವತ್ತು ಎಷ್ಟೋ ಲಕ್ಷಾಂತರ ಅಂತ ಹೇಳ್ಬೋದು, 1,00,000 ಕುಟುಂಬಗಳು ಅದರ ಬೆನಿಫಿಟನ್ನು ಪಡೆದಿದೆ.
ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವೊಂದು ಇವತ್ತು ಬಂದು ಸಾಕ್ಷಿ ಆಗಿದ್ದೀವಿ ಅನ್ನೋದೇ ನಮ್ಗೆ ಇನ್ನೂ ಖುಷಿ ತರ್ತಾ ಇದೆ ಸರ್. ಸರಿಲ್ಲ, ಇಷ್ಟು ಈಗ ನಾವು 1.5 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿರ್ಬೋದು, ಓವರಾಲ್ ಇಡೀ ಕರ್ನಾಟಕ ಅಂದರೆ ಎಲ್ಲ ಕಡೆಯಿಂದಲೂ 1.5 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿರ್ಬೋದು ಸರ್. ಈ ಉದ್ಯೋಗ ಕೊಡೋದಕ್ಕೆ ಮೂಲ ಕಾರಣ ನೀವೇ ಸರ್. ಯಾಕೆಂದರೆ ನಿಮ್ಮಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿಡಿಯೋ ಹಾಕಿ ಅದನ್ನು ವ್ಯೂವರ್ಸ್ ನೋಡಿ ಅದನ್ನು ಸಾವಿರಾರು ಜನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿದಾರಲ್ಲ ಸರ್, ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ನೀವು ನಮ್ಮ ವ್ಯೂವರ್ಸ್ ಸರ್. ನಮಗೆ ನಾವು ಆವಾಗಲೇ ಬಂದ್ವಿ, ತುಂಬ ಹೊತ್ತಾಯ್ತು ಇಲ್ಲಿ ಬಂದು. ಸೊ ಪ್ರತಿಯೊಂದು ಪಾರ್ಟಲ್ಲೂ ನಮಗೆ ಇಷ್ಟು ಜನನ ಅಪಾಯಿಂಟ್ ಮಾಡಿ ಅವ್ರಿಗೆ ಅದು ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಅದನ್ನು ಹೇಳಿ 4 ಜನಕ್ಕದ್ದು ಹೋಗಬೇಕಾದ್ರೆ ಅದು ಕರೆಕ್ಟಾಗಿ ರೀಚ್ ಆಗಬೇಕು, ಎಲ್ಲೋ ಒಂದು ಫಾಲ್ಸ್ ಇಂಪ್ರೆಷನ್ ಬರಬಾರ್ದು ಅಂತ ಒಂದು ಅಂದರೆ ಇದೆಲ್ಲ ಹೆಂಗಂದರೆ ಇದು ನಂದೇ ಅಂತ ಯಾರು ಭಾವಿಸ್ತಾರಲ್ಲ ಅಂಥವ್ರು ಮಾತ್ರ ಈ ಥರ ಅಂದರೆ ಡೌನ್ ಟು ಅರ್ತ್ ಹೋಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ದಿಲೀಪ್ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ಮೀಟ್ ಆಗಿ ನಮ್ಗೆ ತುಂಬ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯಿತು. ನಿಮ್ಮ ಆತಿಥ್ಯನೂ ನಮ್ಗೆ ಭಾಳ ಖುಷಿ ಆಯಿತು. ಪದೇ ಪದೇ ಇಲ್ಲಿ ಬರಬೇಕು ಅನ್ಸುತ್ತೆ ಈ ಥರ ಆತಿಥ್ಯ ನೋಡಿದಾಗ. ಖಂಡಿತ ಸರ್, ಯಾವತ್ತು ಬಂದರೂ ಬೇಡ ಅನ್ನಲ್ಲ ಸರ್, ಯಾಕಂದ್ರೆ ನಾವು ಓಪನ್ ಆಗಿ ಇದು ಮಾಡೋದು ಸರ್, ಯಾವುದು ಮುಚ್ಚು ಮರೆಕೊಂಡು ಏನು ಮಾಡಲ್ಲ. ಪ್ಲಸ್ ಇವತ್ತು 100,000 ಜನ ಯೂಸ್ ಮಾಡ್ತಿದ್ದಾರೆ ಸರ್, 100,000 ಜನ ಯೂಸ್ ಮಾಡ್ತಿದ್ದಾರೆ ಅಂದರೆ ಒಂದು ನಂಬಿಕೆ ಮೇಲೆ ಯೂಸ್ ಮಾಡ್ತಿದ್ದಾರೆ. ನೀವು ಯಾವತ್ತು ಬಂದರೂ ನಾವು ಬೇಡ ಅನ್ನಲ್ಲ ಸರ್, ಎಂದು ಬಂದು ಬೇಕಾದ್ರೂ ಬರ್ಬೋದು. ನಮ್ಮ ಯಾರಾದರೂ ಒಬ್ರು ಕಸ್ಟಮರ್ ಸಮೇತ ನಾನು ಜೀನಿ ನೋಡಬೇಕು ಅಂದರೆ ಅವ್ರು ಬಂದರೂ ಸಮೇತ ಇದೇ ಥರ ತೋರಿಸ್ತೀವಿ ಸರ್. ತುಂಬ ಒಳ್ಳೆಯ ಸರ್. ಇನ್ನೂ ನಿಮ್ಮ ಈ ಬಿಸ್ನೆಸ್ ಅನ್ನೋದು ಇನ್ನೂ ಎತ್ತರಕ್ಕೆ ಬೆಳೀಲಿ ಸರ್, ಇದೇ ನಮ್ಮ ಒಂದು ಆಶಯ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಕೆಮಿಕಲ್ ಯುಕ್ತ ಪಾನೀಯ ಕುಡಿಯೋಕ್ಕಿಂತ ನೀವು ಜೀನಿ ಕುಡಿದು ಆರೋಗ್ಯದಿಂದ ಇರಿ. ಹೌದು, ಜೀನಿ ಕುಡಿದು ಆರೋಗ್ಯವಾಗಿರಿ.